ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ಕೊಳ್ಳಾಕತ್ತಿದ್ರ ಅಥವಾ ಈ ಬ್ಯಾಸ್ಗೆ ಕಾಲಕ್ಕೆ ಬಾಡಿ ಭಾಳ ಹೀಟ್ ಅಂತ ಅನಿಸಿದ್ರ ನೀವು ಈ ರೆಸಿಪಿನ ಅವಶ್ಯವಾಗಿ ಟ್ರೈ ಮಾಡಿರಿ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಮಧು. ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನು ಒಂದು ಆರೋಗ್ಯಕರವಾದಂತಹ ರೆಸಿಪಿ ತೊಗೊಂಬಂದಿನಿ. ಈ ಬ್ಯಾಸ್ಗೆ ಕಾಲಕ್ಕೆ ಅವಶ್ಯವಾಗಿ ಈ ಸೌತೆಕಾಯಿಂದ ಮಾಡಿರುವಂತಹ ರೆಸಿಪಿಗಳನ್ನು ಅವಶ್ಯವಾಗಿ ನಾವು ಟ್ರೈ ಮಾಡಲೇಬೇಕು. ಯಾಕಂತಂದ್ರೆ ಸೌತೆಕಾಯಿ ಒಳಗೆ ನೀರಿನ ಅಂಶ ಜಾಸ್ತಿ ಇರ್ತೈತಿ. ನಮ್ಗೆ ಬ್ಯಾಸ್ಗೆ ಕಾಲದೊಳಗೆ ನೀರಿನ ಅಂಶ ಇರುವಂತಹ ಒಂದು ಪದಾರ್ಥಗಳು ಬಹಳ ಅವಶ್ಯವಾಗಿ ಬೇಕಾಗಿರ್ತವೆ ಬಾಡಿಗೆ. ಇದು ಒಂದು ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ಮೊದಲಿಗೆ ನಾನಿಲ್ಲಿ ಎರಡು ಸೌತೆಕಾಯಿನ ತಗೊಂಡು ಸ್ವಚ್ಛಗೆ ತೊಳೆದು ಮ್ಯಾಲಿನ ಸಿಪ್ಪಿ ತೆಗೆದು ಇದನ್ನ ಸಣ್ಣಗೆ ಕಟ್ ಮಾಡ್ಕೊಳತ್ತೀನಿ. ನಾನು ಯೂಶ್ವಲಿ ಆಗಿ ಉಪಯೋಗಿಸೋದು ಜವಾರಿ ಸೌತೆಕಾಯಿನ, ಆದರೆ ಜವಾರಿ ಸೌತೆಕಾಯಿ ಇದ್ದಿದ್ದಿಲ್ಲ, ಈ ಸೌತೆಕಾಯಿ ತೊಗೊಂಡೀನಿ. ಇದು ಸ್ವಲ್ಪ ಸಿಪ್ಪಿ ದಪ್ಪ ಇರೋದ್ರಿಂದ ಮ್ಯಾಲಿನ ಸಿಪ್ಪಿ ತೆಗೆದೆ, ಇಲ್ಲಾಂದ್ರೆ ಹಂಗೆ ಮಾಡಿಕೊಂಡ್ರು ನಡೀತೈತಿ. ಎರಡು ಸೌತೆಕಾಯಿ ತೊಗೊಂಡಿನಿ ಮೀಡಿಯಮ್ ಸೈಜಿನವು, ಸಣ್ಣಗೆ ಕಟ್ ಮಾಡ್ಕೊಳ್ರಿ. ಕಟ್ ಮಾಡಿಕೊಂಡು ಅದನ್ನ ಒಂದು ಬೌಲ್ಗೆ ಹಾಕ್ಕೊಳ್ರಿ. ಹಂಗೆ ಒಂದು ಜಾರ್ನೊಳಗೆ ಒಂದು ಸಣ್ಣ ಹಿಡಿಯಷ್ಟು ಪುದೀನ ಮತ್ತು ಅಷ್ಟ ಪ್ರಮಾಣದೊಳಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ರಿ. ಹಂಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ಹಾಕಿ ಮಿಕ್ಸಿ ಮಾಡ್ಕೊಳ್ರಿ, ತರಿ ತರಿಯಾಗಿ ರುಬ್ಕೊಳ್ರಿ. ಹಸಿಮೆಣಸಿನ್ಕಾಯಿ ಒಂದು ಸಣ್ಣ ತುಂಡು ತೊಗೊಂಡಿನಿ, ಒಂದು ಎರಡು ಸಣ್ಣ ತುಂಡು ಅಷ್ಟ. ಯಾಕಂತಂದ್ರೆ ಬ್ಯಾಸ್ಗೆ ಕಾಲದೊಳಗೆ ಹಸಿಮೆಣಸಿನ್ಕಾಯಿ ಜಾಸ್ತಿ ತಿನ್ನಬಾರ್ದು, ಆ್ಯಸಿಡಿಟಿ ಆಗ್ತೈತಿ, ಗಂಟ್ಲು ಉರಿತೈತಿ, ಹೀಗಾಗಿ ಲೈಟಾಗಿ ತಿನ್ನಬೇಕಾಗ್ತೈತಿ. ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿನಷ್ಟ. ಆಮೇಲೆ ಕೊತ್ತಂಬರಿ ಸೊಪ್ಪು ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತೈತಿ, ಹಸಿ ಶುಂಠಿನೂ ಆರೋಗ್ಯಕ್ಕೆ ಒಳ್ಳೆಯದು. ಪುದೀನ ಒಂದು ಈ ಸಲಾಡ್ಗೆ ಫ್ಲೇವರ್ ಕೊಡ್ತೈತಿ ಅಂತ ಪುದೀನ ಹಾಕಿನಿ. ಇಷ್ಟಾದಮೇಲೆ ತರಿ ಸರಿಯಾಗಿ ರುಬ್ಕೊಂಡಿರೋದನ್ನು ಒಂದು ಆ ಬೌಲ್ಗೆ, ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಬೌಲ್ಗೆ ಹಾಕ್ಕೊಳ್ರಿ. ಅದಾದ ನಂತರ ಇದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಜೀರಿಗೆ ಪುಡಿ, ಸ್ವಲ್ಪ ರುಚಿಗೆ ಬೇಕಾಗುವಷ್ಟು ಉಪ್ಪು, ಒಂದು ಅರ್ಧ ಚಮಚದಷ್ಟು ಚಾಟ್ ಮಸಾಲ ಹಾಕೀನಿ. ಉಪ್ಪು ಪಿಂಕ್ ಸಾಲ್ಟ್ ಬಳಸಿನಿ, ಮತ್ತು ಜೀರಿಗೆ ಪುಡಿ, ಮತ್ತು ಇದು ಸಹಿತ ದೇಹಕ್ಕೆ ತಂಪು ಕೊಡ್ತೈತಿ. ಹಂಗೆ ಇಲ್ಲಿ ನಾನು ಬಳಸಿರೋದು ಚಾಟ್ ಮಸಾಲ. ಇದು ನಾವು ಹೊರಗಡೆ ಏನು ನಾವು ಚಾಟ್ಗಳೆಲ್ಲ ತಿಂತೀವಲ್ಲ ಅದೇ ಥರ ಟೇಸ್ಟ್ ಸಿಗ್ತೈತಿ ಒಂದೇದು. ಎರಡನೇದು ಚಾಟ್ ಮಸಾಲದೊಳಗೆ ಹುಳಿ ಅಂಶ ಇರ್ತೈತಿ, ಹಿಂಗಾಗಿ ಇದು ಎಕ್ಸ್ಟ್ರಾ ನಮ್ಗೆ ಟೇಸ್ಟ್ ಕೊಡ್ತೈತಿ ಸಲಾಡ್ಗೆ. ಅದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕಿನಿ. ಆಮೇಲೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ರಿ. ಈ ಆಲ್ರೆಡಿ ನಾವು ಈ ಚಾಟ್ ಮಸಾಲ ಹಾಕಿರೋದ್ರಿಂದ ಸ್ವಲ್ಪ ಹುಳಿ ಅಂಶ ಇರ್ತೈತಿ. ನಿಮ್ಗೆ ಇನ್ನೂ ಒಂಚೂರು ಹುಳಿ ಹುಳಿಯಾಗಿ ಟೇಸ್ಟ್ ಕೊಡ್ತಿರ್ಬೇಕು ಅಂತಂದ್ರೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ಕೊಂಡು ನೀವು ಸರ್ವ್ ಮಾಡ್ಬೋದು. ಬಹಳ ಅಂದರೆ ಭಾಳ ಈಸಿ ರೆಸಿಪಿ, ಚಿಟ್ಕಿ ಹೊಡೆಯೋಷ್ಟರೊಳಗೆ ನೀವು ಈ ಸಲಾಡ್ನ ತಯಾರಿಸ್ಕೋಬೋದು. ಆರೋಗ್ಯಕ್ಕೂ ಭಾಳ ಒಳ್ಳೆಯದು, ದೇಹಕ್ಕೆ ತಂಪು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.